ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಫೆಬ್ರವರಿ 15, 2023 ರ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಚರ್ಚಿಸುತ್ತೇನೆ. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, 89 ಟೆಸ್ಟ್ಗಳಲ್ಲಿ ರವಿಚಂದ್ರನ್ ಅಶ್ವಿನ್ ಈ ಸಾಧನೆ ಮಾಡಿದ ವಿಶ್ವದ ಎರಡನೇ ಅತಿ ವೇಗದ ಕ್ರಿಕೆಟಿಗನಾಗಲು ಎಷ್ಟು ವಿಕೆಟ್ಗಳನ್ನು ಪಡೆದರು? ಸರಿಯಾದ ಉತ್ತರ ಆಪ್ಷನ್ ಬಿ, 450 ವಿಕೆಟ್. ಎರಡನೇ ಪ್ರಶ್ನೆ, ದೇಶದ ಮೊದಲ ಉತ್ತಮ ಗುಣಮಟ್ಟದ ಲಿಥಿಯಂ ರಿಸರ್ವ್ ಅನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಫೆಬ್ರವರಿ 13 ರಿಂದ 17 ರವರೆಗೆ 14ನೇ ಏರೋ ಇಂಡಿಯಾ ಉತ್ಸವ ಎಲ್ಲಿ ನಡೆಯಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರಿನಲ್ಲಿ ನಡೆಯಲಿದೆ. ನಾಲ್ಕನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಸಂವಹನ ಸಚಿವ ಅಶ್ವಿನಿ ವೈಷ್ಣವ್ ಅವರು ಅಮೃತ್ ಪೆಕ್ಸ್ ಅನ್ನು ಉದ್ಘಾಟಿಸಿದರು? ಸರಿಯಾದ ಉತ್ತರ ಆಪ್ಷನ್ ಡಿ, 2023. ಐದನೇ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದಂತೆ 2024-25 ವೇಳೆಗೆ ರಕ್ಷಣಾ ರಫ್ತಿಗೆ ಭಾರತದ ಗುರಿ ಏನು? ರಕ್ಷಣಾ ರಫ್ತಿಗೆ ಭಾರತದ ಗುರಿ $5 ಬಿಲಿಯನ್. ಆಪ್ಷನ್ ಡಿ ಸರಿಯಾದ ಉತ್ತರ. ಆರನೇ ಪ್ರಶ್ನೆ, ಉತ್ತರ ಪ್ರದೇಶದ ಜಾಗತಿಕ ಹೂಡಿಕೆದಾರರ ಶೃಂಗಸಭೆ 2023 ಪ್ರಧಾನಿ ಯಾವ ನಗರದಲ್ಲಿ ಉದ್ಘಾಟಿಸಿದರು? ಸರಿಯಾದ ಉತ್ತರ ಆಪ್ಷನ್ ಎ, ಲಕ್ನೋ ನಗರದಲ್ಲಿ ಪ್ರಧಾನಿಯವರು ಉದ್ಘಾಟನೆ ಮಾಡಿದ್ದಾರೆ. ಏಳನೇ ಪ್ರಶ್ನೆ, ಸ್ಥಳೀಯ 5ನೇ ತಲೆಮಾರಿನ ಫೈಟರ್ ಜೆಟ್ ಅಡ್ವಾನ್ಸ್ ಮೀಡಿಯಂ ಕ್ಯಾಂಬ್ಯಾಟ್ ಏರ್ಕ್ರಾಫ್ಟ್ ಅಭಿವೃದ್ಧಿಯಲ್ಲಿ ಭಾಗವಹಿಸಲು ಭಾರತೀಯ ಉದ್ಯಮದ ಆಟಗಾರರನ್ನು ಯಾವ ಕಂಪನಿ ಆಹ್ವಾನಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, DRDO. ಏಳನೇ ಪ್ರಶ್ನೆ, ಗ್ಲೋಬಲ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್ 2021 ಭಾರತವು ಎಷ್ಟು ಉನ್ನತ ರಾಷ್ಟ್ರಗಳನ್ನು ಸೇರಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 10. ಒಂಬತ್ತನೇ ಪ್ರಶ್ನೆ, ಕಳೆದ 5 ವರ್ಷಗಳಲ್ಲಿ ಯಾವ ದೇಶವು $13 ಬಿಲಿಯನ್ ಮೌಲ್ಯದ ರಷ್ಯಾದ ಶಸ್ತ್ರಾಸ್ತ್ರಗಳನ್ನು ಸ್ವೀಕರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ. 10ನೇ ಪ್ರಶ್ನೆ, ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ 2023 ಯಾವ ನಗರದಲ್ಲಿ ಪ್ರಾರಂಭವಾಯಿತು? ಸಂಸ್ಕೃತಿ ಮಹೋತ್ಸವ ಅನ್ನೋದು ಇದು ಆಪ್ಷನ್ ಸಿ, ಮುಂಬೈನಲ್ಲಿ ಪ್ರಾರಂಭವಾಯಿತು. 11ನೇ ಪ್ರಶ್ನೆ, ಯಾವ ಕಂಪನಿಯು ಶ್ರೀಹರಿಕೋಟದಿಂದ ಮೊದಲ ಬಾರಿಗೆ ಸಣ್ಣ ಉಪಗ್ರಹ ಉಡಾವಣಾ ವಾಹನ SSLV-D2 ಅನ್ನು ಯಶಸ್ವಿಯಾಗಿ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇಸ್ರೋ. 12ನೇ ಪ್ರಶ್ನೆ, ಪರಮಾಣು ರಾಸಾಯನಿಕ ಮತ್ತು ಜೈವಿಕ ಭಯೋತ್ಪಾದಕ ದಾಳಿಗಳಿಗೆ ಪ್ರತಿಕ್ರಿಯೆಯಾಗಿ ಭಾರತ ಮತ್ತು US ಮೊದಲ ಬಾರಿಗೆ ಯಾವ ನಗರದಲ್ಲಿ ವ್ಯಾಯಾಮ ತರ್ಕಶ್ ಅನ್ನು ಆಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಚೆನ್ನೈ. 13ನೇ ಪ್ರಶ್ನೆ, ICAO ಏವಿಯೇಷನ್ ಸೇಫ್ಟಿ ಓವರ್ಸೈಟ್ ಶ್ರೇಯಾಂಕದಲ್ಲಿ ಯಾವ ದೇಶವು 55ನೇ ಸ್ಥಾನಕ್ಕೆ ಜಿಗಿದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ. 14ನೇ ಪ್ರಶ್ನೆ, ರಿವರ್ ಸಿಟೀಸ್ ಅಲೈನ್ಸ್ ಧಾರಾ ತನ್ನ ವಾರ್ಷಿಕ ಸದಸ್ಯರ ಕೂಟವನ್ನು ಯಾವ ನಗರದಲ್ಲಿ ಆಯೋಜಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪುಣೆ. 15ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಅಪಸ್ಮಾರ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಫೆಬ್ರವರಿ 13 ಅಪಸ್ಮಾರ ದಿನವನ್ನು ಆಚರಿಸಲಾಗುತ್ತದೆ. 16ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳು 2ನೇ ಭಾರತೀಯ ಅಕ್ಕಿ ಕಾಂಗ್ರೆಸ್ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದರು?
ಕಟಕ್, ಆಪ್ಷನ್ ಸಿ ಸರಿಯಾದ ಉತ್ತರ. 17ನೇ ಪ್ರಶ್ನೆ, ಟಿಬೆಟ್ ಮತ್ತು ಜಿನ್ಜಿಯಾಂಗ್ ಅನ್ನು ಸಂಪರ್ಕಿಸಲು ಆಕ್ಸಾಯ್ ಚಿನ್ ರೈಲ್ವೆಯನ್ನು ಯಾವ ದೇಶ ಆಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. 18ನೇ ಪ್ರಶ್ನೆ, ಯಾವ ದೇಶದ ಮಾಜಿ ವಿದೇಶಾಂಗ ಸಚಿವ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಮುಂದಿನ ಅಧ್ಯಕ್ಷರಾಗಲು ಸಿದ್ಧರಾಗಿದ್ದಾರೆ? ಆಪ್ಷನ್ ಡಿ ಸೈಪ್ರಸ್ ದೇಶದ. 19ನೇ ಪ್ರಶ್ನೆ, ಛತ್ತೀಸ್ಗಢದ ಮುಂದಿನ ರಾಜ್ಯಪಾಲರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಬಿಸ್ವಭೂಷಣ್ ಹರಿಚಂದನ್, ಇವರು ಛತ್ತೀಸ್ಗಢದ ಮುಂದಿನ ರಾಜ್ಯಪಾಲರು. ಸ್ನೇಹಿತರೆ, ಇದಿಷ್ಟು ದಿನಾಂಕ 15/2/2023 ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳಾಗಿದ್ದಾವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲಾದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ.